ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಾಕ್ ಮಾಲೇಸ್ ಕಿಚನ್. ಇವತ್ತಿನ ಸ್ಪೆಷಲ್ ನಿಮಗೆ ಸ್ವೀಟ್ ಮಾಡಿ ತೋರಿಸುವ ಅಂತ ಆಲೋಚನೆ ಮಾಡಿದ್ದೇವೆ. ಸೊ ಸ್ವೀಟಲ್ಲಿ ಇವತ್ತು ಏನಂತ ಹೇಳಿದರೆ ಏನಿದು, ಓಕೆ ನೋಡಿ, ಶಿರಾ. ಶಿರಾ ಮಾಡುವ ಪ್ಲಾನಲ್ಲಿ ಇದ್ದೇವೆ ನಾವು ಇವಾಗ. ಸೊ ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ, ರವೆ ಎಷ್ಟು ತಗೊಂಡಿದ್ದೀರಾ? ಒಂದು ಕಪ್ ರವೆ, ಒಂದು ಕಪ್ ಸಕ್ಕರೆ, ಓಕೆ, ಗೋಡಂಬಿ ದ್ರಾಕ್ಷಿ, ಓಕೆ, ತುಪ್ಪ, ಓಕೆ, ಏಲಕ್ಕಿ. ಏಲಕ್ಕಿ ಎಷ್ಟು? ಮತ್ತೆ ನೀರು, ಓಕೆ. ಇಷ್ಟೆಲ್ಲ ಐಟಮ್ಸ್ ನಮಗೆ ಬೇಕಾಗ್ತದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಈಗ ನಾವು ಒಂದು ಕಡಾಯಿ ತಗೊಂಡಿದ್ದೇವೆ. ನೀವು ಇದು ನಾನ್ ಸ್ಟಿಕ್ ಕಡಾಯಿ, ಬಟ್ ಆ್ಯಕ್ಚುಲಿ ಅದನ್ನು ಯೂಸ್ ಮಾಡಿ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ನಾನ್ ಸ್ಟಿಕ್ ಯೂಸ್ ಮಾಡಿದರೆ ಭಾರಿ ಒಳ್ಳೆಯದು. ಈಗ ಗ್ಯಾಸ್ ಆನ್ ಮಾಡಿದ್ದೇವೆ. ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ 2 ಟೀಸ್ಪೂನ್ ತುಪ್ಪ, ಓಕೆ ನೋಡಿ. ಅದಕ್ಕೆ ಸ್ವಲ್ಪ ವೈಟ್ ಮಾಡಿ, ಸ್ವಲ್ಪ ಅದು ಮೆಲ್ಟ್ ಆಗಬೇಕಲ್ಲ. ಸೊ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕ್ಲಿಕ್ಕೆ ಉಂಟು ನೋಡಿ. ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಈಗ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ದ್ರಾಕ್ಷಿ ಆಟೋಮ್ಯಾಟಿಕ್ಲಿ ಅದು ಬಿಸಿ ಆದ ತಕ್ಷಣ ಬಬ್ಲಿಂಗ್ ಆಗ್ತದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು ಕ್ಯಾಶ್ಯೂ ಕೂಡ ಕಲರ್ ಚೇಂಜ್ ಆಗ್ತದೆ, ರೋಸ್ಟ್ ಆಗ್ತದಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಆಯಿಲ್ ಯೂಸ್ ಮಾಡಲಿಕ್ಕಿಲ್ಲ ಆಯಿತಾ, ತುಪ್ಪ ಯೂಸ್ ಮಾಡಬೇಕು. ನೋಡಿ ಗೋಡಂಬಿದು ಕಲರ್ ಚೇಂಜ್ ಆಗ್ತಾ ಉಂಟು, ದ್ರಾಕ್ಷಿ ಕೂಡ ನೋಡಿ. ಇದೀಗ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಉಂಟಾ ಲೋ ಫ್ಲೇಮಲ್ಲಿಯಾ? ಮೀಡಿಯಂ ಫ್ಲೇಮಲ್ಲಿ ಗ್ಯಾಸ್ ಉಂಟು. ಸೊ ಈಗ ಅದು ಬಿಸಿ ಆಯಿತು, ಅದನ್ನು ಈಗ ತೆಗೆದು ಒಂದು ಸೆಪರೇಟ್ ಕಪ್ ಇಲ್ಲ ಅಂತ ಹೇಳಿದ್ರೆ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಈಗ ಇಲ್ಲಿ ಅದೇ ತುಪ್ಪಕ್ಕೆ ರವೆನ ಆ್ಯಡ್ ಮಾಡಿದರೆ ಆಯಿತು. ಇನ್ನು ಆ್ಯಡ್ ಮಾಡಲಿಕ್ಕಿಲ್ಲ ತುಪ್ಪ. ಸೊ ಆಗ ನೀವು ಅದು ಫ್ರೈ ಮಾಡಿದ ತುಪ್ಪದಲ್ಲಿ ರವೆಯನ್ನು ಫ್ರೈ ಮಾಡಿ ಈಗ. ಸೊ ಇವತ್ತು ಭರ್ಜರಿ ನೋಡಿ. ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ತಾ ಹೋಗಿ ಮೀಡಿಯಂ ಫ್ಲೇಮಲ್ಲಿ. ನಮ್ಮನೆಯಲ್ಲಿ ಶೀರ ಎಲ್ಲರದ್ದು ಫೇವರೇಟ್. ಸೊ ಸಾಧಾರಣ ಯಾವಾಗ ಇದು ಇವತ್ತು ಮಾಡಲಿಕ್ಕೆ ಹೇಳಿದ್ದು, ಒಂದು ಲಾಸ್ಟ್ ಯಾವಾಗ ಮಾಡಿದ್ದು, ಒಂದು 10-15 ದಿನ ಮುಂಚೆ ಮಾಡಿದ್ರು. ಸೊ ಈಗ ನನಗೆ ಇನ್ನೊಮ್ಮೆ ನೆನಪು ಬಂತು ಸಡನ್ನಾಗಿ, ಯಾಕೆ ಶೀರ ಮಾಡುವ ಅಂತೇಳಿ. ಸೊ ಹಾಗೆ ಹೇಗೂ ನಮಗೆ ತಿನ್ನಲಿಕ್ಕೆ ಉಂಟು, ಹಾಗೆ ನಿಮಗೊಂದು ಮಾಡಿ ತೋರಿಸುವ ಅಂತೇಳಿ ಪ್ಲ್ಯಾನ್ ಕೂಡ ಆಯಿತು. ಸೊ ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಎಷ್ಟು ನಿಮಿಷ ರೋಸ್ಟ್ ಮಾಡಬೇಕಿದು? ಸ್ವಲ್ಪ ಕೆಂಪಾಗುವ, ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ರೋಸ್ಟ್ ಮಾಡ್ತಾ ಹೋಗಿ. ಈಗ ನೋಡಿ ಇದು ಕಲರ್ ಸ್ವಲ್ಪ ಚೇಂಜ್ ಆಯಿತು, ಬಿಸಿ ಆಯಿತು. ಬಿಸಿ ಎಲ್ಲ ಮಾಡ್ರೆ, ಇದು ಬಿಸಿ ಉಂಟು, ರೋಸ್ಟ್ ಆಯಿತು. ಅದಕ್ಕೆ ಈಗ ನಾವು 2 ಕಪ್, ಓಕೆ, 1 ಕಪ್ ರವೆಗೆ 2 ಕಪ್ ನೀರು, ಬಿಸಿ ನೀರು ಆಯಿತಾ. ಸೊ ಇದು ನಾವೀಗ ಬಿಸಿನೀರು ಆಲ್ರೆಡಿ ಇದರಲ್ಲಿ ಬಿಸಿ ಮಾಡಿದ್ದೇವೆ, ಓಕೆ ನೋಡಿ. ಹೆದರ್ಕೊಳ್ಬೇಡಿ, ಅದಕ್ಕೆ ಸ್ವಲ್ಪ ಕೇಸರಿ ಕಲರ್ ಹಾಕಿ, ಯಾಕಂದ್ರೆ ನೀರು ಫುಲ್ ಬಿಸಿ ಇತ್ತು. ಸೊ ಸ್ವಲ್ಪ ಜಾಗ್ರತೆ, ಕೆಲವರಿಗೆ ಅನ್ಕೊಂಡ್ರ ಅಂತೇಳಿ ಬಾಂಬ್ ಇತ್ತು ಅಂತೇಳಿ, ಆ ಥರ ಏನಾಗಲಿಲ್ಲ. ಸೊ ಈಗ ನೋಡಿ ಸ್ವಲ್ಪ ಕೇಸರಿ ಕಲರ್ ಆಯಿತಾ. ಇದು ಆ್ಯಕ್ಚುಲಿ ಆಪ್ಷನಲ್. ಸೊ ನಿಮಗೆ ಬೇಕಾದರೆ ಹಾಕಿ, ಯಾಕಂದರೆ ಇದು ಆ್ಯಡೆಡ್ ಫುಡ್ ಕಲರ್ ಅಲ್ಲ. ಸೊ ಕೆಲವರಿಗೆ ಹಾಕ್ಲಿಕ್ಕೆ ಇಷ್ಟ ಇರೋದಿಲ್ಲ. ಸೊ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಸೊ ನೋಡಿ ಸ್ವಲ್ಪ, ಓಕೆ, ಏಲಕ್ಕಿ ಮತ್ತು ಲವಂಗವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಆಗ ನಾನು ಹೇಳಿದ್ದೆ ಸ್ವಲ್ಪವೇ ತುಪ್ಪ ಸಾಕು ಅಂತೇಳಿ. ಆ್ಯಕ್ಚುಲಿ ಇದಕ್ಕೆ ತುಪ್ಪ ಹಾಕಿದಷ್ಟು ಒಳ್ಳೆಯದಂತೆ, ಸಾರಿ. ಸೊ ನೋಡಿ ಈಗ ತುಪ್ಪ ಸಾಧಾರಣ 2-3 ಟೋಟಲ್, ಒಟ್ಟಿಗೆ ನಾವು ಸಾಧಾರಣ 5 ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೇವೆ ಇದಕ್ಕೆ, 5-6 ಸ್ಪೂನ್ ಆಯಿತಾ. ಈಗ ಅದು ಒಳ್ಳೆ ಮಿಕ್ಸ್ ಮಾಡಿ. ಸೊ ಈಗ ಸಾಧಾರಣ ಇದು ಮಿಕ್ಸ್ ಆಯಿತು, ಇದಕ್ಕೆ ಈಗ 1 ಕಪ್ ಸಕ್ಕರೆಯನ್ನು ಆ್ಯಡ್ ಮಾಡಿ, ಓಕೆ. ಸೊ ಸಕ್ಕರೆಯನ್ನು ಹಾಕಿ ಆದ ಮೇಲೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಿಕ್ಸ್ ಮಾಡ್ತಾ ಹೋಗಿ.
ಎಷ್ಟು ನಿಮಿಷ ಮಿಕ್ಸ್ ಮಾಡಬೇಕು ಈಗ ಸಕ್ಕರೆ ಕರಗೋ ಓಕೆ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಸಕ್ಕರೆ ಮೆಲ್ಟ್ ಆಗ್ತಾ ಉಂಟು ಸಾಧಾರಣ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ ಇದು ಮಾಡ್ಲಿಕ್ಕೆ ಬಾರಿ ಸುಲಭ ನೀವು ಸಾಧಾರಣ ನೋಡಿರ್ತೀರಲ್ಲ ಏನು ಕಷ್ಟ ಇಲ್ಲ ಸೋ ನೆಕ್ಸ್ಟ್ ಟೈಮ್ ನಾನೇ ಮಾಡ್ತೀನಿ ನಾನು ಮಾಡಿ ಎಲ್ಲರಿಗೆ ತಿನ್ನಿಸ್ತೇನೆ ಅಲ್ವಾ ಇದು ಅಂತ ಯಾರು ಹೇಳೋದಿಲ್ಲ ಈಗ ನೋಡಿ ಮಿಕ್ಸ್ ಆಯ್ತು ಸಾಧಾರಣ ಇದಕ್ಕೆ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಹಾಕಬೇಕು ಆಗ ರೋಸ್ಟ್ ಮಾಡಿದ್ದು ಹಾಕಿ ಫುಲ್ಲೊಮ್ಮೆ ಮಿಕ್ಸ್ ಮಾಡ್ತಾ ಹೋಗಿ ಒಳ್ಳೆ ಘಮ 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 ಅಂತ ಪರಿಮಳ ನೋಡಿತಾ ಉಂಟು ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಗೆಸ್ಟ್ ಎಲ್ಲ ಬರ್ತಾರಲ್ಲ ಸೊ ನೀವೇ ಮಾಡ್ಬೋದು ಇದು ಹೋಟ್ಲಿಂದೆಲ್ಲ ತರೋ ಅವಶ್ಯಕತೆ ಇಲ್ಲ ಹೋಟೆಲ್ ಥರದ್ದೇ ರುಚಿ ನಿಮಗೆ ಮನೆಯಲ್ಲಿ ಸೊ ಈಗ ನೋಡಿ ಮಿಕ್ಸ್ ಮಾಡ್ತಾ ಇರುವಾಗ ಇದು ಹೇಗೆ ಕಂಪ್ಲೀಟ್ ಆಗೋದು ಗೊತ್ತಾಗೋದು ಅಂತ ಹೇಳಿದರೆ ಅದು ನಿಮಗೆ ಕಾವಲಲ್ಲಿ ತಾಗಿರೋದಿಲ್ಲ ಸೊ ಕಾವಲಿಂದ ಸೆಪರೇಟ್ ಆಗ್ತಾ ಇರ್ತದೆ ನೋಡಿ ಮತ್ತೆ ತುಪ್ಪ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಕಂಜ್ಯೂಸ್ ಮಾಡಬೇಡಿ ಸೊ ನೋಡಿ ಇದು ರೆಡಿ ಆಯಿತು ಈಗ ನಾನು ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತೇನೆ ಸೊ ನೋಡಿ ರೆಡಿ ಆಗಿದೆ ಮಂಗಳೂರು ಕಡೆ ಸೀರೆ ಅಂತಾರೆ ಬೆಂಗಳೂರು ಕಡೆ ಕೇಸರಿ ಬಾತ್ ಅಂತಾರೆ ಸೊ ನೋಡಿ ಬೆಂಗಳೂರು ಕಡೆ ಕೇಸರಿ ಬಾತ್ ಅಂತ ಹೇಳ್ತಾರೆ ನಾವು ಬೆಂಗಳೂರು ಇರೋರೆಲ್ಲ ಸಾಧಾರಣ ತಿಂದು ಗೊತ್ತಿರ್ಬೋದು ಕೇಸರಿ ಬಾತ್ ಅಂತೇಳಿ ಮಂಗಳೂರು ಕಡೆಯವರಿಗೆ ಶಿರಾ ಅದು ಯಾವುದಕ್ಕೂ ಮಂಗಳೂರು ಬೆಂಗಳೂರು ನಾವು ಕನ್ಫ್ಯೂಸ್ ಆಗೋದು ಬೇಡ ನಾವು ಕಾನ್ಸಂಟ್ರೇಟ್ ಮಾಡೋಣ ತಿನ್ನೋದ್ರಲ್ಲಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಫಸ್ಟ್ ಕ್ಲಾಸ್ ಸೊ ಇದು ನನಗೆ ತಿಂತೇನೆ ನಿಮ್ಮ ಪರವಾಗಿ ಸೊ ನೀವೇನು ಮಾಡಿ ಅಂತ ಹೇಳಿದರೆ ನಿಮ್ಮ ನಿಮ್ಮ ಮನೆಯಲ್ಲಿ ಮಾಡಿ ನೀವು ತಿಂದು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಸೊ ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ರಾಕ್ ಮಲಯಾಸ್ ಕಿಚನ್ ಬಾಯ್ ಬಾಯ್